ಕೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯಿತು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯಿತು. ಹರಿ, ಇದೇನು ಕಥಾಸ್ಪರ್ಧೆಯಲ್ಲಿ ಹಾಡು ಹಾಡುತ್ತಿದ್ದೆಂದು ಯೋಚಿಸುತ್ತಿದ್ದೀರಾ? ನಾನು ಈ ಹಾಡಿಗೆ ಪೂರಕವಾದ ಸ್ವಾಮಿನಿಷ್ಠ ಮುಂಗುಸಿಯ ಕಥೆ ಹೇಳಲಿದ್ದೇನು. ಅದೊಂದು ಸುಂದರವಾದ ಊರು. ಆ ಊರಲ್ಲಿ ಗಂಗಮ್ಮ ಮತ್ತು ತನ್ನ ಗಂಡ ಮುದ್ದಾದ ಮಗನೊಂದಿಗೆ ಸಂಸಾರ ನಡೆಸುತ್ತಿದ್ದರು. ಒಂದು ದಿನ ಗಂಗಮ್ಮನ ಗಂಡ ಕೆಲಸ ಮುಗಿಸಿಕೊಂಡು ಮನೆ ಬರುವಾಗ ದಾರಿಯಲ್ಲಿ ಅನಾಥವಾಗಿ ಕುಳಿತಿರುವ ಮುಂಗುಸಿಯನ್ನು ಕಂಡನು. ಅವನಿಗೆ ಆ ಮುಂಗುಸಿಯ ಮೇಲೆ ಕನಿಕರ ಹುಟ್ಟಿ ಅದನ್ನು ಮನೆಗೆ ತಂದೆನು. ಅಂದಿನಿಂದ ಮುಂಗುಸಿ ಕೂಡ ಅವರ ಮನೆಯ ಸದಸ್ಯನಾಗಿ ಬೆಳೆಯಿತು. ಒಂದು ದಿನ ಮನೆಯಲ್ಲಿ ಕುಡಿಯುವ ನೀರು ಇರಲಿಲ್ಲ. ಗಂಗಮ್ಮನ ಗಂಡ ಕೂಡ ಕೆಲಸಕ್ಕೆ ಹೋಗಿದ್ದನು. ಮಗುವನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ. ಗಂಗಮ್ಮ ಮುಂಗುಸಿಯ ಬಳಿ ಮಗುವನ್ನು ನೋಡಿಕೊಳ್ಳಲೆಂದು ಹೇಳಿ ಹೊರಟಳು. ಮುಂಗುಸಿ ತೊಟ್ಟಿಲ ಬಳಿ ಕಾತು ಕುಳಿತಿತ್ತು. ಅಷ್ಟರಲ್ಲಿ ಎಲ್ಲಿಂದಲೊಂದು ಹಾವು ತೊಟ್ಟಿಲ ಬಳಿ ಬರಲಿಕ್ಕೆ ಪ್ರಾರಂಭಿಸಿತ್ತು. ಪರಿಸ್ಥಿತಿಯನ್ನು ಅರಿತ ಮುಂಗುಸಿ ಹಾವಿನೊಂದಿಗೆ ಕಾದಾಗಿ ಅದನ್ನು ಸೋಲಿಸಿ ತನ್ನಡತಿ ದಾರಿ ಕಾಯುತ್ತಿತ್ತು. ನೀರು ತಂದ ಗಂಗಮ್ಮ ಮುಂಗುಸಿಯ ಬಾಯಲ್ಲಿ ರಕ್ತ ಕಂಡು ಕೆಚ್ಚಿ ಬಿದ್ದಳು. ಅಯ್ಯೋ ಅಯ್ಯೋ ಪಾಪಿ, ನೀನು ಸಾಕಿದಕ್ಕೆ ಎಂತ ಕೆಲಸ ಮಾಡಿಬಿಟ್ಟಿ ಅಂದು ಹೇಳಿ ನೀರಿನ ಕಡವನ್ನು ಎತ್ತಿ ಅದರ ಮೇಲೆ ಹೊತ್ತು ಹಾಕಿದಳು. ಆ ರಭಸಕ್ಕೆ ಸತ್ತು ಬಿದ್ದಿತ್ತು. ಗಂಗಮ್ಮ ಒಳಗೆ ಹೋಗಿ ನೋಡಿದಾಗ ತೊಟ್ಟಿಲನ್ನು ಮಗು ನಗುತ್ತಿತ್ತು ಹಾಗೂ ಪಕ್ಕದಲ್ಲಿ ಸತ್ತು ಬಿದ್ದಿತ್ತು. ಗಂಗಮ್ಮ ಒರೆಗೆ ಓಡಿ ಹೋಗಿ ಸತ್ತಿದ್ದ ಮುಂಗುಸಿನ ಹಿಡಿದು ಅತ್ತಳು. ಆದರೆ ಪರಿಸ್ಥಿತಿ ಕೈ ಮೇಲೆ ಹೋಗಿತ್ತು. ಈ ಕಥೆಯ ನೀತಿ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು. ಧನ್ಯವಾದ.